ನೋಡಿ ನೇತ್ರ ಶುದ್ಧವಾಯಿತು ನೋಡ ಗುರುವಾನಿ ಕೇಳಿ ಸ್ತ್ರೋತ್ರ ಶುದ್ಧವಾಯಿತು ನೋಡ ಗುರುಪಾದ ಪೂಜೆಯ ಮಾಡಿ ಕರಸುದ್ಧವಾಯಿತು ನೋಡ ಗುರುವಿನ ಹಾಡಿದ ನಾಲಿಗೆ ಶುದ್ಧವಾಯಿತು ನೋಡ ಗುರು ಧ್ಯಾನದಿಂದ ಮನಸುದ್ಧವಾಯಿತು ನೋಡ ಶಾರೂಢೇಶ ನಿನ್ನ ಸೇವೆಯಿಂದ ಎನ್ನ ಸರ್ವಾಂಗ ಶುದ್ಧವಾಯಿತು ನೋಡ ಭಗವಂತ ಎದಕ ಎದಕ್ಕ ಕೇಳಿದರೆ ಆ ಭಗವಂತನನ್ನ ಈ ದೇಹ ಕೊಟ್ಟದ್ದೇ ಆ ಭಗವಂತನನ್ನು ಪೂಜೆ ಮಾಡೋದಕ್ಕೆ ತಲೆಯಿಂದ ಎದೆಯವರೆಗೆ ಇದು ದೇವನ ಮನೆ ಎದೆಯಿಂದ ಸೊಂಟದವರೆಗೆ ಇದು ಅಡುಗೆಯ ಮನೆ ಸೊಂಟದಿಂದ ಉಳಿದದ್ದೆಲ್ಲ ಬರೇ ಬತ್ಸಲ ಮನೆ ಬರೆ ಬತ್ಸಲ ಮನೆ ಅಂತಾನ ಒಬ್ಬ ಕವಿ ತಲೆಯಿಂದ ಎದೆಯವರೆಗೆ ದೇವನ ಮನೆ ಅಂತ ಹಾಕೋದಕ್ಕಷ್ಟೇ ಆದ್ಯತೆ ಕೊಟ್ಟ ಅಂತ ಕೇಳಿದರೆ ತಲೆಯಿಂದ ಎದೆಯವರೆಗೆ ತಲಿಯೊಳಗ ಜ್ಞಾನಾಮೃತವನ್ನು ತುಂಬ್ಕೋತೀವಿ ಗುರು ಹೇಳಿರ್ತಕ್ಕಂಥ ವಾಣಿಯನ್ನು ತುಂಬ್ಕೋತೀವಿ ಬುದ್ಧಿಯಲ್ಲಿ ಅದನ್ನ ತುಂಬ್ಕೋತೀವಿ ಕಿವಿಯಲ್ಲಿ ಕೇಳ್ತೀವಿ ಒಳ್ಳೆದ್ದು ಕೇಳ್ತೀವಿ ಕೆಟ್ಟದ್ದು ಕೇಳ್ತೀವಿ ಕೆಟ್ಟದ್ದು ಬೀಳಬೇಕು ಒಳ್ಳೆದನ್ನು ತಗೋಬೇಕು ನಾಲಿಗೆ ನಾಮಸ್ಮರಣೆ ಮಾಡ್ಲಿಕ್ಕದ ಶಿವ ಶಿವ ಅಣಲಿಲ್ಲ ಅಂದ್ರೆ ಸಾಯಿವ ಕಾಲಕ್ಕೆ ಶಿವದೂತ್ರ ಬರುವುದಿಲ್ಲ ಯಮದೂತ್ರ ಬರುತ್ತಾರೆ ಈಗ ನೀ ಶಿವ ಶಿವ ಅಂದಿ ಅಂದರೆ ಸಾಯುವ ಕಾಲಕ್ಕೆ ಶಿವದೂತ್ರ ಬರ್ತಾರೆ ಯಮದೂತ್ರ ಬರಂಗಿಲ್ಲ ಅಷ್ಟೇ ಪರಕದ ಅದಕ್ಕೆ ಏಳುವಾಗ ಒಮ್ಮೆ ಶಿವ ಎಡವಿ ಬೀಳುವಾಗ ಒಮ್ಮೆ ಶಿವ 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 ಎನಬಾರದೆ ಒಮ್ಮೆಯಾದರೂ ಶಿವ ಶಿವ ಎನ್ನಬಾರದೆ ಹಣಿ ಮೇಲೆ ವಿಭೂತಿ ಹಸ್ತೀವಿ ಕೊರಳಲ್ಲಿ ರುದ್ರಾಕ್ಷಿ ಲಿಂಗವನ್ನ ಧಾರಣೆ ಮಾಡ್ತೀವಿ ಅದಕ್ಕ ತಲೆಯಿಂದ ಎದೆಯವರೆಗೆ ಇದು ದೇವನ ಮನೆ ಇಂದು ಎದೆಯಿಂದ ಸೊಂಟದವರೆಗೆ ಕಿಚನ್ ಚಿಕನ್ ಅಲ್ಲಿ ಮತ್ತೆ ಕಿಚನ್ ಅಡುಗೆಯ ಮನೆ ಅಲ್ಲಿ ಲಕ್ಷ ಲಕ್ಷ ಜನ ಜ್ಞಾನಾಮೃತವನ್ನು ಕೇಳಲಿಕ್ಕೆ ಭಾಳ ವಿರಳ ಭಾಳ ಮಂದಿ ಕಡಿಮೆ ಅದ ಒಂದು ಹುಗ್ಗಿ ಮಾಡಿ ಇಟ್ಟರೆ ಭಾಳ ಮಂದಿ ಬರ್ತಾರಂತ ಇಲ್ಲಲ್ಲ ಯೋವ ನಮ್ಮ ಕಡೆ ಮತ್ತ ಆದರೆ ಸೊಂಟದಿಂದ ಉಳಿದದ್ದೆಲ್ಲ ಬರೇ ಬಚ್ಚಲ ಮನೆ ಅಂದಾನ ಒಬ್ಬ ಕವಿ ಹೇಳ್ತಾನೆ ಈ ಮಾತನ್ನ ಅಂದ್ರೆ ಕೆಟ್ಟ ಚಟ್ಟಕ್ಕೆ ಕೆಟ್ಟ ಮಾರ್ಗವನ್ನ ಹಿಡಿದು ಹೋಗಲಿಕ್ಕೆ ಬಹಳ ಜನ ಹೋಗ್ತಾರೆ ಅಂತ ಗುರುವಿನ ಸನ್ನಿಧಾನಕ್ಕೆ ಬರೋರು ಬಹಳ ಮಂದಿ ಕಡಿಮೆ ಅದಕ್ಕೆ ಹಿರಿಯರಿಲ್ಲದ ಮನೆ ಇಲ್ಲ ಗುರು ಇಲ್ಲದ ಮಠ ಇಲ್ಲ ಒಬ್ಬ ಸದ್ಗುರುನಾಥನ ಕರುಣೆ ಆಯಿತು ಅಂದ್ರೆ ಏನೆಲ್ಲ ಸಾಧ್ಯ ಅದ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ಹರ ಮುನಿದರು ಗುರು ಕಾಯಿವನು ಗುರು ಮುನಿದರೆ ಹರಕಾಯೊಮ್ಮೆ ಭಗವಂತ ಮುನಿಸ್ಕೊಂಡ ಅಂದ್ರೆ ಗುರು ಸದ್ಗುರುನಾಥ ಕಾಯ್ತಾನಂತ ವೇದಗಳು ಶಾಸ್ತ್ರಗಳು ಶ್ರುತಿಗಳು ಸಾರಿ ಸಾರಿ ಹೇಳಕತ್ತೆವು ಆ ಭಗವಂತ ಒಮ್ಮೆ ಮುನಿಸ್ಕೊಂಡ್ರೆ ಸದ್ಗುರುನಾಥ ಕಾಯ್ತಾನೆ ಆವಿಷ್ಯನು ಕೊಡ್ತಾನಂತ ಸದ್ಗುರುನಾಥನಲ್ಲಿ ಅಂತ ಶಕ್ತಿ ಅದಂತ ಯಾಕ ಅದಕ್ಕೆ ಒಂದು ಗುರುಬಲ ಒಂದು ದೈವ ಬಲ ಒಂದು ವಿಧಿಬಲ ಮೂರು ಬಲ ಇರ್ತಾವೆ ಮನುಷ್ಯನಿಗೆ ವಿಧಿಬಲ ದೈವ ಬಲ ತಪ್ಪಿದ್ರೂ ತಪ್ಪಬಹುದು ಗುರುಬಲ ತಪ್ಪಿತು ಅಂದ್ರೆ ಆ ಮನುಷ್ಯನನ್ನು ಯಾರೂ ಕಾಪಾಡಕ್ಕಾಗೋದಿಲ್ಲ ಆದರೆ ಒಮ್ಮೆ ಗುರು ಮುನಿಸ್ಕೊಂಡ ಅಂದ್ರೆ ಆ ಭಗವಂತನು ನಮ್ಮನ್ನು ಕಾಪಾಡೋಕ್ಕಾಗೋದಿಲ್ಲ ಒಂದು ಒಂದೃಷ್ಟು ನಡೆದ್ಗು ಉದಾಹರಣೆ ಕೊಡ್ತೀನಿ ನಿಮ್ಮ ಮುಂದೆ ಇವತ್ತು ನಾನು ಇದು ಬಹಳ ಆದರೆ ಒಂದು ಹದಿನೈದು ಹದಿನಾರು ವರ್ಷದ ಹಿಂದಿನ ಮಾತಿದು ಸದ್ಯದಲ್ಲೇ ನಡೆದದ್ದು ಒಬ್ಬ ಹೆಣ್ಮಗಳು ಸಿದ್ಧಾರೂಢ ಪರಮ ಭಕ್ತಳಾಗಿರ್ತಕ್ಕಂಥ ಹೆಣ್ಮಗಳು ನಾಲ್ಕು ಪಾಯಿಂಟ್ ರಕ್ತಿತ್ತು ಮೈಯೊಳಗೆ ಲೋ ಬಿ ಪಿ ಆಗಿತ್ತು ಮೈಯೆಲ್ಲ ಬಾವು ಬಂದಿತ್ತು ಒಬ್ಬ ವೈದ್ಯ ಡಾಕ್ಟರ್ ಕಡೆ ಫಾರೆನ್ ರಿಟೈರ್ಮೆಂಟ್ ನಾವು ಎಪ್ಪತ್ತೈದು ವರ್ಷದ ವೈದ್ಯ ಮನುಷ್ಯ ಮನುಷ್ಯವ ರಿಟೈರ್ಡಾಗಿ ಬಂದಿದ್ದ ಅವನಿಗೆ ತೋರಿಸ್ಬೇಕು ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವರ ದೊಡ್ಡಪ್ಪನ ಮಗ ಅಂದರೆ ಅಣ್ಣ ಕರ್ಕೊಂಡು ಹೋದಾಗ ಅಲ್ಲಿ ಹೋಗಿ ಆ ಡಾಕ್ಟ್ರ್ ನೋಡಿದ ಮೈಯೆಲ್ಲ ಭಾವ ಬಂದುಬಿಟ್ಟಿತ್ತು ಎರಡು ಇಂಜೆಕ್ಷನ್ ಮಾಡಿ ಹೊರಗೆ ಮಲ್ಕೋತಾಯಿ ಅಂತ ಆ ಹೆಣ್ಮಗಳಿಗೆ ಕುತೂಹಲ ಏನು ಹೇಳ್ತಾನೆ ಡಾಕ್ಟ್ರು ಗೊತ್ತಿಲ್ಲ ಅಂತ ತಿಳ್ಕೊಂಡು ಬರೀಗೆ ನಿಂತು ಕೇಳಿದ್ಲು ಅವ ಅವ್ರ ಬ್ರದರ್ ಮುಂದೆ ಹೇಳ್ದ ಡಾಕ್ಟ್ರ ನಿಮ್ಮ ಸಿಸ್ಟ್ರ್ ಉಳಿಯಂಗಿಲ್ಲ ಐದು ದಿನ ಟೈಮ್ ಅದ ಅಂದವ ಐದು ದಿನ ಟೈಮ್ ಕೊಡ್ತೈತೆ ಯಾರು ಬಂದು ನೋಡೋರು ಇದ್ರೆ ನೋಡಿ ಹೋಗ್ಬೋದು ಅಂತ ಇದಿಷ್ಟೇ ಕೇಳಿದ್ದಟ್ಟೆ ತಡ ಅವಾಗಕ್ಕಿ ಸಿದ್ಧಾರೂಢ್ರಲ್ಲಿ ಒಂದು ಶಬ್ದ ಮಾಡ್ತಾಳೆ ಹರ ಮುಣಿದರೂ ಗುರು ಕಾಯಿವನು ಗುರು ಮುನಿದರೆ ಹರ ಕಾಯಲರಿಯ ನಮ್ಮೆ ಅನ್ನುವ ಮಾತುಗಳು ವೇದಗಳು ಶಾಸ್ತ್ರಗಳು ಸತ್ಯ ಇದ್ದದ್ದೇ ಕರೆಯಾದರೆ ಇವತ್ತು ನಾನು ನಿನಗೊಂದು ಸವಾಲು ಹಾಕ್ತೀನಿ ನಿನಗೊಂದು ಶಪಥ ಮಾಡ್ತೀನಿ ಭವರೋಗ ವೈದ್ಯ ನೀನದಿ ಮನುಷ್ಯನ ವೈದ್ಯ ಈತದಾನೇ ಈತ ನನಗೆ ಐದು ದಿನ ಟೈಮ್ ಕೊಡಬಹುದು ನನ್ನ ಆಯುಷ್ಯ ಮುಗಿದಿರು ಮುಗಿದಿರಬಹುದು ಸಾಯಕ್ಕೆ ಹೆದರೋದಿಲ್ಲ ಆದರೆ ನಿನ್ನ ಸೇವಾ ಮಾಡಬೇಕನ್ನೋ ಉತ್ಕಟ ಇಚ್ಛೆ ನನಗದ ಅದಕ್ಕೆ ನನಗೆ ಸಾವು ಅನ್ನೋದಕ್ಕೆ ಹೆದರಿಕೆ ಇಲ್ಲ ನಿನ್ನ ಸೇವಾ ಮಾಡಬೇಕನ್ನೋ ಆಸೆ ನಿರಾಸೆ ಆಗ್ತದ ಅಂತ ತಿಳ್ಕೊಂಡು ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ ನಾನು ಯಥಾಪ್ರಕಾರ ಆಗಿ ಹೊಳ್ಳಿ ಇವತ್ತು ಶುಕ್ರವಾರದ ಮುಂದಿನ ಶುಕ್ರವಾರ ಈ ಡಾಕ್ಟ್ರಿಗೆ ಹೊಳ್ಳಿ ಬಂದು ನಾ ಯಥಾ ಪ್ರಕಾರವಾಗಿ ಬಂದು ನಾ ಬೆಟ್ಟಿ ಹಾಕಬೇಕು ಅಂತ ಶಪಥ ಮಾಡಿದ್ಲು ಅವತ್ತಿನ ಹಿಡ್ಕೊಂಡು ನಾಮಸ್ಮರಣೆ ಬಿಡಲಿಲ್ಲ ಹಗಲು ರಾತ್ರಿ ನಾಮಸ್ಮರಣೆ ಒಂದಿಷ್ಟು ಎಳನೀರು ಹಾಕಿದರೆ ಈ ಕಡಿಂದ ಈ ಕಡೆ ಆ ಕಡಿದು ಆ ಕಡೆ ಹೊಕ್ಕಿದ್ದಿಲ್ಲ ಒಂದು ವೇಳೆ ಹೋದರೂ ಅದು ಹೊಟ್ಟೆಯಾಗ ನಿಂದಿರ್ತಿದ್ದಿಲ್ಲ ಬಹಳ ಮಂದಿ ಬಂದು ನೋಡಿ ನೋಡಿ ಹೋದ್ರೆ ಆ ಹೆಣ್ಮಗಳನ್ನು ಸಾಯ್ತಾಳ ತಿಳ್ಕೊಂಡು ಒಂದೇ ಮಾತು ಹೇಳಬೇಕಂದ್ರೆ ಆಕಿದು ಸ್ಮಶಾನ ಸಹಿತ ಆಗಿತ್ತಂತ ಇಷ್ಟೆಲ್ಲ ಆದಾಗ ಆ ಹೆಣ್ಮಗಳಿಗೆ ಒಂದಿಷ್ಟು ಎಳನೀರು ಹೊಕ್ಕಿದ್ದಿಲ್ಲ ಹಾಗೆ ನಾಲ್ಕು ಐದು ದಿನ ಗತಿಸಿತ್ತು ಒಂದಿಷ್ಟು ಗಂಜಿ ಕುಡಿಯೋಕತ್ಲು ಗುರುವಿನ ಕರುಣೆ ಹೆಂಗೈತಿ ಗಂಜಿ ಕುಡಿಯೋಕತ್ಲು ಗಂಜಿ ಹೋಗಿ ಒಂದು ರೊಟ್ಟಿ ತಿನ್ನಾಕತ್ಲು ಎಂಟು ದಿನದೊಳಗೆ ಆ ಡಾಕ್ಟ್ರ್ ದೃಷ್ಟಿ ಒಳಗೆ ಅದು ಸತ್ಯ ಅದ ಯಾಕಂದ್ರೆ ಲೋ ಬಿ ಪಿ ಅದ ನಾಲ್ಕ ಪಾಯಿಂಟ್ ಬ್ಲಡ್ ಅದ ಆಕಿ ಉಳ್ದದ್ದೇ ದೊಡ್ದು ಮೈ ತುಂಬ ಬಾವು ಬಂದದ ಇನ್ನು ಎದಿಗೆ ಬಂತು ಅಂದರೆ ಹಿಚುಕ್ತದಂತ ಹೇಳಿದ್ದವ ಒಡದೆ ಹೇಳಿದ್ದ ಅವಾಗ ಆ ಹೆಣ್ಣುಮಗಳು ಏನೋ ಒಂದು ರೊಟ್ಟಿ ತಿನ್ನಾಕತ್ಲು ಇಡೀ ಎಲ್ಲ ಶರೀರದೊಳಗಿನ ಭಾವ ಇಳಿದು ಪಾದದ ಮೇಲೆ ಬಾವಿತ್ತು ಕಾಲ ಕುಂತು ಕುಂತು ಬಾ ಹಂಗೆ ಒಂದಿಷ್ಟು ಬಾವು ಉಳಿದಿತ್ತು ಸ್ವತಃ ಅವ್ರ ಅನ್ನನ ಕರ್ಕೊಂಡು ಮತ್ತೆ ಅದೇ ಡಾಕ್ಟ್ರಿಗೆ ಭೇಟಿ ಆಗ್ಬೇಕಂತ ಶುಕ್ರವಾರ ದಿನ ಹೋದ್ಲು ಆ ಹೆಣ್ಮಗಳು ಒಂದು ಸ್ವಲ್ಪ ಕಾಲನ್ ಚಪ್ಪಲ್ ಕಳೆದು ಹಿಂದೆ ಉಳಿಯೋಕೆ ಒಂದೇ ಒಂದು ಸೆಕೆಂಡ್ ಹಿಂದೆ ಉಳ್ದಿದ್ಲು ಬ್ರದರ್ ಮುಂದೆ ಹೋಗಿದ್ದ ಯಾವಾಗ ತೀರ್ಕೊಂಡ್ರೆ ನಿಮ್ಮ ಸಿಸ್ಟ್ರು ಅಂತ ಕೇಳ್ದವ ಅಲ್ಲಿ ಸಿದ್ಧಾರೂಢ ಪರಮ ಭಕ್ತಳಾಗಿರ್ತಕ್ಕಂಥ ಹೆಣ್ಮಗಳು ಒಳಗೆ ಪ್ರವೇಶ ಮಾಡಿದ್ಲು ಬಾಯಿ ಬರಲಿಲ್ಲ ಅವ್ಗೆ ಡಾಕ್ಟರ್ಗೆ ಎರಡು ಇಂಜೆಕ್ಷನ್ ಮಾಡಿದ ಮತ್ತೆ ಮಲಗ ತಾಯಿಗೆ ಹೊರಗಂತ ಮತ್ತೆ ಮಲ್ಕೊಂಡ್ಲು ಹೊರಗೆ ನಿಂತಲು ಏನು ಹೇಳ್ತಾನೆ ಇವತ್ತು ಅಂದು ತಿಳ್ಕೊಂಡು ಕೇಳ್ಬೇಕಂತ ಅವಾಗ ಅವ್ರ ಅನ್ನಕ್ಕೆ ಮುಗಿದವ ಡಾಕ್ಟ್ರ ಆ ಹೆಣ್ಮಗಳಲ್ಲಿ ಏನೋ ಒಂದು ಶಕ್ತಿ ಅದಪ್ಪ ಇಂಥ ಪೇಷಂಟ್ ನನ್ನ ಜೀವನದಲ್ಲೇ ನೋಡಿಲ್ಲ ಅಂದವ ಡಾಕ್ಟ್ರ ಅವಾಗ ಹೆಣ್ಮಳು ಅದಿಯಪಾಣಿ ಸದ್ಗುರುನಾಥ ವೇದಗಳು ಶಾಸ್ತ್ರಗಳು ಶ್ರುತಿಗಳು ಯಾವತ್ತೂ ಸುಳ್ಳಿಲ್ಲ ಸುಳ್ಳು ಇಲ್ಲ ಹಗಲಿರುಳು ಭಗವಂತನ ನಾಮಸ್ಮರಣೆ ಅದಕ್ಕೆ ಅದಿ ಅಂದರೆ ಅದಾನ ಇಲ್ಲ ಅಂದರೆ ಇಲ್ಲ ನಂಬಿದ್ರೆ ಕಾಯ್ತಾನೆ ನಂಬಲಿಕ್ಕಂದ್ರೆ ನಮ್ಮ ಅಪ್ಪಗೂ ಯಾರನ್ನು ಕಾಯಕ್ಕೆ ಆಗೋದಿಲ್ಲ ಒಂದು ಕಲ್ಲು ದೇವರ ಇಟ್ಟು ಪೂಜೆ ಮಾಡಿರಿ ಆ ಕಲ್ಲಿನಲ್ಲಿ ನಂಬಿಕೆ ಇಡ್ರಿ ಕಲ್ಲಿನಲ್ಲಿ ಭಕ್ತಿ ಇಡ್ರಿ ಕಲ್ಲನ್ನು ನೀವು ನಂಬಿದಿರಿ ಅಂದರೂ ಕೂಡ ಕಲ್ಲು ಫಲ ಕೊಡ್ತದಂತ ಯಾಕೆ ಆದ್ರೆ ಹಿನ್ನಲ್ಲೇ ನಂಬಿಕೆ ಅನ್ನೋದು ಇರ್ತದ ಒಬ್ಬ ಸಿದ್ಧಾರ್ಡ್ರು ಮುಂದೆ ಒಬ್ಬ ಹೆಣ್ಮಗಳು ಶಾಸ್ತ್ರ ಕೇಳಕ್ಕೆ ಹೋಗ್ತಿದ್ಲಂತ ದಿನ ದಿನ ಶಾಸ್ತ್ರ ಕೇಳಕ್ಕೆ ಹೋಗಿದಾಗ ಇವರೇನು ವಿವೇಕ ವೈರಾಗ್ಯ ಶಮಾಧಿ ಷಟ್ ಮುಮುಕ್ ಮುಮುಕ್ಷತ್ವ ಇವು ಶಾಸ್ತ್ರ ಪ್ರೇಯ ಶಬ್ದಗಳು ಇವೆಲ್ಲ ಏನೇನೋ ಹೇಳಕತ್ಯಾರ ನಾ ಇವ್ರ ಉತ್ತರಾರ ಕೊಡಾಕತ್ತ್ಯಾರು ಮುಂದೆ ಕುಂತವ್ರು ಇದರ ಅರ್ಥ ನನಗಾಗೋಲ್ತು ನಾ ದಿನನಿತ್ಯ ಶಾಸ್ತ್ರ ಕೇಳ್ಯಾರ ಏನು ಉಪಯೋಗ ಅಂತ ತಿಳ್ಕೊಂಡು ಆ ಅಜ್ಜಿ ಏನು ಮಾಡಿದ್ಲಂತ ಸಿದ್ಧಾರ್ಪ್ಪನ ಮುಖ ನೋಡಕತ್ತಿದ್ಲಂತ ಮುಖ ನೋಡಿ ಮಂಗಳ ಮಂಗಳಾರತಿ ಆಯಿತು ಫಳಾರ್ ತಗೊಂಡ್ಲು ಮತ್ತೆ ನಮಸ್ಕಾರ ಮಾಡಿದ್ಲು ಈಟು ಆಟು ಹೋದ್ಲು ನಾಳಿನ ದಿನ ಶಾಸ್ತ್ರಕ್ಕೆ ಬರಬಾರ್ದು ಅಂತ ಶಬ್ದ ಮಾಡಿಲ್ಲಕಿ ಯಾಕ ತಿಳಿದ್ರೆ ಶಾಸ್ತ್ರ ಚಂದ ಮಾಡಿದ್ರೆ ಸಂಸಾರ ಚಂದ ನನಗೆ ಶಾಸ್ತ್ರ ತಿಳಿವಲ್ದು ಅಂದರೆ ಈ ಇಲ್ಲಿ ಬಂದು ಶಾಸ್ತ್ರಕ್ಕೆ ಕುಂದ್ರದ ವ್ಯರ್ಥದ ಅಂತ ತಿಳ್ಕೊಂಡು ಏನು ಮಾಡಿಲ್ಲ ಹೆಣ್ಮಗಳು ಅಜ್ಜಿ ಹೊಳೆ ಬಂದ ಮತ್ತೆ ನಮಸ್ಕಾರ ಮಾಡಿ ಮತ್ತೆ ಸಿದ್ಧಾರ್ಡಪನ್ ಮುಖ ನೋಡಿದ್ಲು ಸಿದ್ಧಾರ್ಡ್ರಿಗೆ ಸೂಕ್ಷ್ಮ ಗೊತ್ತಾಯ್ತಂತ ಯಾಕವ ಅಂದ್ರೆ ಯಪ್ಪ ಇವತ್ತ ಬರಬಾರ್ದು ನಿನ್ನ ಮಠಕ್ಕೆ ಬಂದು ನೀನು ನಾಡಿಂದ ನಿನ್ನ ಮಠಕ್ಕೆ ಬರಂಗಿಲ್ಲ ಅಂತ ಯಾಕ ಏನೇನೋ ಹೇಳಾಕತ್ಯಾರ ಅದಕ್ಕೆ ಪ್ರಶ್ನೆಗೆ ಉತ್ತರನೂ ಇವರು ಕೊಡಾಕತ್ಯಾರ ನನಗೆ ತಿಳಿಯುವುದು ಕೊಡು ಶಕ್ತಿನೂ ನನಗಿಲ್ಲ ತಿಳಿದ್ರೆ ಕೊಡಬೇಕಲ್ಲ ನಾನು ವಿವೇಕ ಅಂದ್ರೆ ಏನು ವೈರಾಗ್ಯ ಅಂದ್ರೆ ಏನು ಸಮಾಧಿ ಅಂದ್ರೆ ಏನು ಷಡ್ಸಂಪತ್ತಿ ಅಂದ್ರೆ ಏನು ಮುಕ್ಷತ್ವ ಅಂದ್ರೆ ಏನು ಇವ್ಯಾವೂ ನನಗೆ ಗೊತ್ತಿಲ್ಲ ಅದಕ್ಕೆ ನಾಳಿನಿಂದ ಶಾಸ್ತ್ರ ಕೇಳಕ್ಕೆ ಬರಂಗಿಲ್ಲ ಅಂದ ಸಿದ್ಧಾರು ಒಂದು ಮಾತು ಹೇಳಿದ್ರೆ ತಾಯಿ ಕೌದಿ ಹೊಲೀತಿ ಇಲ್ಲಿ ಮನೆಯಾಗಂದ್ರಂತ ಹ್ಞೂ ಎಪ್ಪ ಹೊಲಿತೀನಿ ಕೌದಿ ಹೊಲದು ಕೌದಿ ಮಡಿಸ್ಬೇಕಾಗಿತ್ತು ಅಂದರೆ ಏನು ನಾಲ್ಕು ಮೂಲಿ ಒಮ್ಮೆ ಮಡಸ್ತೀಯೋ ಏನು ಒಂದು ಮೂಲಿ ಮೊದಲು ಕೈಯಾಗಿ ಹಿಡಿತೀವೋ ಅಂತ ಕೇಳಿದ್ರಂತವ್ರು ಒಂದು ದಂಡಿ ಕೈಯಾಗಿ ಹಿಡಿತಿಯೋ ಏನು ನಾಲ್ಕು ಒಮ್ಮೆ ಮಡಿಸ್ತೀಯೋ ಅಂತ ಕೇಳಿದ್ರು ಇಲ್ಲಪ್ಪ ಮೊದಲು ಒಂದೇ ಹಿಡಿತೀನಿ ನೀ ಹೆಂಗೆ ಒಂದು ಹಿಡಿದಾಗ ಮೂರು ದಂಡಿಗಳ ನಿನ್ನ ಕೈಯಾಗೆ ಬಂದಾಗ ನೀ ಮಡ್ಸಕ್ಕೆ ಸಾಧ್ಯದನೋ ಹಂಗೆ ವಿವೇಕ ಅಣತಕ್ಕಂಥದ್ದು ಒಂದು ಗಟ್ಟಿ ಹಿಡಿತಾಯಿ ಅವು ಟೂನಿನ ಜೊತೆಗೆ ಬರ್ತಾವ ಅಂದ್ರಂತ ಸಿದ್ಧಾರ್ ಬರಲಿಲ್ಲ ಅಂದ್ರೆ ಇವತ್ತ ಶಾಸ್ತ್ರ ಹೇಳೋದು ಬಿಡ್ತೀನಿ ಅಂದ್ರಂತವು